ಮಡ್ಡಿ ಭಾಗದ ಶಿಕ್ಷಣ ಕಾಶಿ ಎಂದೇ ಕರೆಯಲ್ಪಡುವ ಮಜಲಟ್ಟಿ ಸರಕಾರಿ ಪದವಿ ಪೂರ್ವ ಕಾಲೇಜು ಪಿಯುಸಿ ಫಲಿತಾಂಶದಲ್ಲಿ ರಾಜ್ಯದ ಗಮನ ಸೆಳೆದಿರುವುದು ಸಂತಸ ತಂದಿದೆ. ಮುಂಬರುವ ದಿನಗಳಲ್ಲಿ ಮಜಲಟ್ಟಿಯಲ್ಲಿ ಪದವಿ ಕಾಲೇಜು ಆರಂಭ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ತಾಲೂಕಿನ ಮಜಲಟ್ಟಿ ಸರಕಾರಿ ಪಿಯು ಕಾಲೇಜಿನಲ್ಲಿ ನಡೆದ ರಾಜ್ಯ ಹಾಗೂ ಕಾಲೇಜು ಮಟ್ಟದ ಸಾಧಕರಿಗೆ ಸತ್ಕಾರ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇಂದಿನ ಹೈಟೆಕ್ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನೀಡುತ್ತಿರುವ ಶಿಕ್ಷಣ ಮಾದರಿಯಲ್ಲಿಯೇ ಸರಕಾರಿ ಮಜಲಟ್ಟಿ ಸರಕಾರಿ ಪಿಯು ಕಾಲೇಜು ಉತ್ತಮ ಸಾಧನೆ ಮಾಡುತ್ತಾ ಬಂದಿದೆ. ರಾಜ್ಯ ಮಟ್ಟದಲ್ಲಿ ಕಾಲೇಜಿನ 3 ಜನ ವಿದ್ಯಾರ್ಥಿಗಳು ಟಾಪ್ 10 ರ್ಯಾಂಕ್ ಪಡೆದಿರುವುದು ಕಾಲೇಜಿನ ಸಾಧನೆ ಎತ್ತಿ ತೋರಿಸುತ್ತಿದೆ ಎಂದರು. ಮಡ್ಡಿ ಪ್ರದೇಶದಲ್ಲಿ ತಲೆ ಎತ್ತಿರುವ ಮಜಲಟ್ಟಿ ಸರಕಾರಿ ಪದವಿ ಪೂರ್ವ ಕಾಲೇಜು ವಿಜ್ಞಾನ ವಿಭಾಗದಲ್ಲಿ ಸತತವಾಗಿ ಸಾಧನೆ ಮಾಡುತ್ತಾ ಬಂದಿದೆ. ಈಗ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ರ್ಯಾಂಕ್ ಪಡೆದಿರುವುದು ಮಕ್ಕಳಿಗೆ ಪ್ರೇರಣೆ ನೀಡಿದೆ. ಇಂತಹ ಉತ್ತಮ ಕ್ಯಾಂಪಸ್ ಹೊಂದಿರುವ ಮಜಲಟ್ಟಿಯಲ್ಲಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಆರಂಭ ಮಾಡಲು ಸರಕಾರದ ಮಟ್ಟದಲ್ಲಿ ಹೋರಾಟ ಮಾಡುತ್ತೇನೆ ಎಂದರು. ನಮ್ಮ ಮೋದಿಜಿ ಅವರ ಕನಸ ಕೇಂದ್ರ ಸರ್ಕಾರದಲ್ಲಿ 33% ಮಹಿಳೆಯರು ಸಂಸದರಾಗಬೇಕು ಅನ್ನುವಂಥದ್ದು ಒಂದು ಅವರ ಕನಸಲ್ಲಿ. ಆ ಕನಸಿಗೆ ನೀವೆಲ್ಲರ ಕೈ ಜೋಡಿಸಕತ್ತೀರಿ. ಒಂದು ಪ್ರಯತ್ನ ಮಾಡಿದ ಪ್ರಾಮಾಣಿಕ ಆ ಪ್ರಯತ್ನಕ್ಕೆ ಫಲ ಸಿಕ್ತು ಅಂತ ನನಗೆ ಬಹಳ ಖುಷಿ ಆಗಿದೆ. ಯಾಕಂದ್ರೆ ಈ ಸಲ ನೀವು ರಾಜ್ಯಕ್ಕೆ ರ್ಯಾಂಕ್ ತಗೊಂಡಿರಲ್ಲ, ವಿದ್ಯಾರ್ಥಿಗಳಿಗೂ ಕೂಡ ಶುಭ ಹಾರೈಸ್ತಾರೆ ಮತ್ತು ಈ ಎಲ್ಲ ಗುರುಗಳಿಗೂ ನಾನು ಹಣೆ ಹೆಚ್ಚು ನಮಸ್ಕಾರ ಮಾಡ್ತೇನೆ. ನನಗೆ ಬಹಳ ಖುಷಿ ಆಗಿದೆ. ಯಾಕಂದ್ರೆ ಸರ್ಕಾರಿ ಶಾಲೆ ನಾನು ಕೂಡ ಪೈಸನ ಹೇಳಿದಂಗ ವಿದ್ಯಾಭ್ಯಾಸದಿಂದ ವಂಚಿತ ಅದವ. ನಮ್ಮ ತಂದೆಯವರು ನನಗೆ ನಡಕ್ಕೆ ಶಾಲೆ ಬೆಳೆಸಿಬಿಟ್ರು, ಮುಂದೆ ಕಲಿಯಕ್ಕೆ ಕಲಿಸಲಿಲ್ಲ. ಆ ಒಂದು ಕೊರತೆಯಿಂದ ನಾನು ಕೂಡ ಶಾಸಕ ಆದ್ರೆ 2 ಸಂಸ್ಥೆ ಕುಟ್ಟ ಹಾಕಿ ರಾಯಬಾಗ ಬೆಂಗಳೂರು ಹೊಡೆದಾಗ ಬಡ ವಿದ್ಯಾರ್ಥಿಗಳನ್ನ ಬಸ್ಸಿಲೇ ತಂದು ನಾನು ಕೂಡ ವಿದ್ಯಾಭ್ಯಾಸ ಕೊಡಾಕತ್ತೀನಿ. ಅಂತದ್ರಾಗ ಇಲ್ಲಿ ಮದಲೇಟೆಯಲ್ಲಿ ನಾನು ಕ್ಷೇತ್ರದಾಗ ಸರ್ಕಾರಿ ಶಾಲೆ ಇಷ್ಟು ಒಂದು ರಾಜ್ಯದಲ್ಲಿ ಹೆಸರುವಾಸಿ ಆಗಿರ್ಲಿ ಅದಕ್ಕೆ ಬಹಳ ಸಂತೋಷ. ನನಗೆ ಬರೀ 15 ಬಿಡ್ತಿದ್ದಿಲ್ಲ, 15 ಬೆಂಗಳೂರಿಗೆ ಬರಾಮ 15 ಬೆಂಗಳೂರಿಗೆ ಬಂದ ಎಲ್ಲ ಆಫೀಸ್ ನಾನು ತೋರಿಸ್ಕೊಟ್ಟ ಎಲ್ಲ ಆಫೀಸ್ ಅಡ್ಡಾಡಿ ಏನೇನು ಸವಲತ್ತುಗಳು ಬೇಕಲ್ಲ ಅವನ್ನೆಲ್ಲ ತಂದಿದ್ವಿ. ನಾವು ಪ್ರಾಮಾಣಿಕನ ಪ್ರಯತ್ನ ಮಾಡಿದ್ ನನಗೆ ಸಂತೋಷ ಆಗೈತಿ. ಮತ್ತು ಎಲ್ಲ ಗುರುಗಳು ಪ್ರಾಚಾರ್ಯರಾಗಲಿ ಪ್ರಿನ್ಸಿಪಲ್ ಆಗಲಿ ಎಲ್ಲ ಗುರುಗಳಿಗೂ ತಾವು ತಮ್ಮ ಮನೆ ಮಕ್ಕಳ ಜೊತೆ ನೀವು ಏನು ಮಕ್ಕಳಿಗೆಲ್ಲ ಒಂದು ಒಳ್ಳೆಯ ಬೋಧನೆಯನ್ನು ಮಾಡಿ ಇವರನ್ನು ತಯಾರು ಮಾಡಿದಾರಲ್ಲ. ಈ ಬದಲಿಸಿ ಹೆಸರನ್ನು ಬೆಂಗಳೂರಿನಲ್ಲಿ ಗುರುತ ಮಾಡಲಿಕ್ಕೆ ನೀವೆಲ್ಲರೂ ಕಾರಣೀಭೂತರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗಿನ ಧನ್ಯವಾದಗಳನ್ನು ಹೇಳಿ. ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯ ಆನಂದ ಕೋಳಿ ಮಾತನಾಡಿ, ಮಜಲಟ್ಟಿ ಎಂಬ ಸರ್ಕಾರಿ ಪಿಯು ಕಾಲೇಜು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಸಾಧಿಸಲು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಲು ಎಲ್ಲ ಉಪನ್ಯಾಸಕರ ಶ್ರಮ ಹೆಚ್ಚಿದೆ. ಮೂಲಭೂತ ಸೌಕರ್ಯ ಒದಗಿಸಲು ಶಾಸಕರು ಹಾಗೂ ಈ ಭಾಗದ ಪ್ರತಿಯೊಬ್ಬರ ಸಹಕಾರ ಅಗತ್ಯವಾಗಿ ಸಿಗುತ್ತಿದೆ. ಮುಂಬರುವ ದಿನಗಳಲ್ಲಿ ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲು ಮಕ್ಕಳಿಗೆ ವಿಶೇಷ ತರಗತಿ ನಡೆಸಲಾಗುತ್ತದೆ ಎಂದರು. ಈಗ ಹಿಂದೂ ಆಯ್ತು, ಈಗ 2-3 ವರ್ಷ ಸೂರ್ಯ ಬಂದ್ರು ನಾವು ಹೇಳಿದ್ದಕ್ಕೆ ಅವ್ರು ಏನು ಎಂದೂ ಇಲ್ಲ ಅಂತಿಲ್ಲ. ಅವ್ರು ಒಬ್ಬನೇ ಹೇಳ್ತಾರೆ, ನೋಡ್ರಿ ನಿಮ್ಗೆ ಏನ್ ಬೇಕಲ್ಲ ನಾ ಸಹಕಾರ ಕೊಡ್ತೀನಿ. ಮೈಸೂರಿನವರು ಹಂಗ, ನಿಮ್ಗೆ ಏನ್ ಬೇಕಲ್ಲ ನಾವೆಲ್ಲ ಸಹಕಾರ ಕೊಡ್ತೀವಿ. ಏನ್ ಬೇಕು, ಬಿಲ್ಡಿಂಗ್ ಬೇಕಾದ ಬಿಲ್ಡಿಂಗ್ ಎಲ್ಲ ರೀತಿ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಕಡಿಮೆ ಅವಂಗಿಲ್ಲ, ಈ ಸಲ ಹಂಗಾದ್ರು ಸ್ಟಾರ್ಟಿಂಗ್ ಕೊಟ್ಬಿಟ್ಟಿರಿ. ನನಗೆ ರಿಸಲ್ಟ್ ಬೇಕು, ಹಿಂದಿದ್ದಂಥ ರಿಸಲ್ಟ್ಗಿಂತ 1% ಹೆಚ್ಚಬೇಕು. ಈ ಸಲ ನನ್ನೆಲ್ಲ ಉಪನ್ಯಾಸಕ ಮಾಡಿ ತೋರಿಸಿದಾರ. ನೀವು ಕೂಡ ಅವಾಗ ಕಾರ್ಯಕರ್ತರಿಗೆ ಅದಕ್ಕೆ ನನ್ನ ಪರವಾಗಿ ಮಾನ್ಯ ಶಾಸಕರ ಪರವಾಗಿ ಎಲ್ಲ ದುರ್ಗರ ಪರವಾಗಿ ನಿಮಗೆ ಮತ್ತೊಮ್ಮೆ ಶಿಕ್ಷಕರಿಗೆ ಮತ್ತು ನಿಮ್ಮೆಲ್ಲ ನಮ್ಮೆಲ್ಲರ ಪರವಾಗಿ ಇವರಿಗೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹೆಸ್ಕಾಂನ ಮಾಜಿ ನಿರ್ದೇಶಕ ಮಹೇಶ್ ಬಾತೆ ಮಾತನಾಡಿದ್ರು. ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಒಳ್ಳೆ ಶಿಕ್ಷಣ ಕೊಡಬೇಕು. ಆದ್ರೆ ಇಲ್ಲಿ ಯಾವಾಗ ರಮೇಶನ ಜಿಗ್ಜಿನಿ ಅವ್ರಿಗೆ ಇರ್ಬೋದು, ಈಗಿನ ಶಾಸಕ ದುರ್ಯೋಧನ ಐಹೊಳೆ ಅವರು, ಈ ಮಜಲಟ್ಟಿ ಸ್ಕೂಲಿಗೆ ಏನ್ ಬೇಕು ಆ ಎಲ್ಲ ಅಂಶವನ್ನ ಅಲ್ಲಿ ಎತ್ತ ಕೋಟಡಿಗಳ ಈಗ ಸೈ ನಿಮ್ಗೆಲ್ಲಿ ಕೋಟಡಿಗಳ ಸೈ ಕಡಿಮೆ ಇರೋದಂತ ಹೇಳಿ ಇವರು ಪೊಲೀಸ್ ಸರ್ ಅವರು ಹೇಳಿ ಅದಕ್ಕೆ ಈಗಾಗಲೇ 5 ಕೋಟಿ ಕಟ್ಟಾ ಇದ್ದಾರೆ. ಇನ್ನ 5 ಕೋಟಿ ಸೈ ಇನ್ನ 6 ಸೈ
ಅವುಗಳಿಗೆ ಮಾಡುವಂತ ಕೆಲಸವನ್ನ ನಮ್ಮ ಮಾನ್ಯ ಶಾಸಕರು ಮಾಡಿದ್ದಾರೆ. ಮಕ್ಕಳಿಗೆ ಏನು ಬೇಕು ಅದಕ್ಕೆ ವರ್ಗ ವ್ಯವಸ್ಥೆ ನಾವು ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಎಲ್ಲ ಉಪನ್ಯಾಸಕರು ಅವರು ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ವ್ಯವಸ್ಥೆಯನ್ನ ಅಲ್ಲಿ ಮಾಡ್ತಾರ, ಆ ಮಕ್ಕಳ ಶಿಕ್ಷಣವನ್ನು ಶಕ್ತಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇಷ್ಟು ಮಾರ್ಕ್ಸ್ ಬಂದದ, ಇಷ್ಟು ರಿಸಲ್ಟ್ ಬಂದದ ಅನ್ನೋಂಥ ಸಿಗ್ಲಿಲ್ಲ. ಅದಕ್ಕೆ ನೀವೇನು ಇಲ್ಲಿ ನೀವು ಫಸ್ಟ್ ಇಯರ್ ಇರ್ಬೋದು ಸೆಕೆಂಡ್ ಇಯರ್ ಇರ್ಬೋದು ನೀವು ಹೆಚ್ಚಿನ ಹೆಚ್ಚು ಈಗ ನಾನು ಹೇಗಾಗಿ ಏನು ಸರ್ ಹೇಳ್ತಾರ ಅದನ್ನು ನೀವು ಮಾಡುವಂಥ ಕೆಲಸವನ್ನು ನೀವು ಮಾಡಿ ಅಂದರೆ ನೀವು ಸಹಿ ಬರ್ತೀನಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ. ವೇದಿಕೆಯಲ್ಲಿ ಉಪನ್ಯಾಸಕರಾದ ಡಿಎಸ್ ಕೌಲಾಪುರೆ, ರಾಜು ನಾಯ್ಕ, ರಾಜಗೌಡ್ರ, ಉಪನ್ಯಾಸಕ ಮಹೇಶ್ ಚೌಗಳ, ಎಸ್ಆರ್ ಹಾರುಗೊಪ್ಪ, ಆರ್ಬಿ ಪಾಟೀಲ, ಲಕ್ಷ್ಮಣ್ ಕುಂಡುಕ, ಟಿಎಂ ಮಕನಾದರ, ಎಂವಿ ಬಡಿಗೇರ, ರವೀಂದ್ರ ಕಾಗಲೆ ಮೊದಲಾದವರು ಉಪಸ್ಥಿತರಿದ್ದರು. ಕಾಲೇಜಿನಲ್ಲಿ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಆಸ್ಮಾ ಶಾರುಖಾನ, ಸ್ನೇಹ, ಸುಜಾತ, ಕಳಸಣ್ಣವರ ಸೇರಿದಂತೆ ಕಾಲೇಜಿನಲ್ಲಿ ಸಾಧನೆ ಮಾಡಿದ ಮಕ್ಕಳನ್ನು ಗಣ್ಯರು ಸನ್ಮಾನಿಸಿ ಗೌರವಿಸಿದ್ರು. ಉಪನ್ಯಾಸಕ ವಿಶ್ವನಾಥ ಚೌಗಲ ಸ್ವಾಗತಿಸಿದ್ರು. ಜಿ ಆರ್ ಬಿರಾದಾರ ಕಾರ್ಯಕ್ರಮ ನಿರೂಪಿಸಿದರು. ಆರ್ ಎಸ್ ಭೋಸ್ಲೆ ವಂದಿಸಿದರು.